नमस्ते व्यूवर्स, वेलकम टू बल्लाल्स कैबूज विद अश्विनिया शेट्टी। क्रिस्पी कॉर्न इज वन ऑफ द मोस्ट पॉपुलर डिश एंड इट इज वेरी टेस्टी एंड ऑल टाइम फेवरेट फॉर ऑल फूड लवर्स। इंडल्ज इन द अरोमा एंड टेस्ट ऑफ दिस रेसिपी। इफ यू लाइक दिस रेसिपी और वीडियो, प्लीज गिव अ बिग थम्स अप एंड शेयर इट विद योर फ्रेंड्स एंड फैमिलीज। फॉर मोर यमी एंड इंटरेस्टिंग रेसिपीज, please subscribe my channel Ballal's Kaboos. Don't forget to leave your valuable comments in the comment section given below. Come, let's check out the recipe. Crispy corn ondu party snack recipe. Modlige ondu corn alli ಟೂತ್ಪೀಕನ್ನು ಇಟ್ಟು ಅದರ ಲೆಂತ್ನಷ್ಟು, ಅಂದರೆ ಅದರ ಅಳತೆಯಷ್ಟು, ಉದ್ದದ ಅಳತೆಯಷ್ಟು ಕಾರ್ನನ್ನು ಕಟ್ ಮಾಡಿಕೊಂಡು ಟೂತ್ಪೀಕನ್ನು ಅದರೊಳಗೆ ಇನ್ಸರ್ಟ್ ಮಾಡಬೇಕು. ನೋಡಿ, ಸ್ವಲ್ಪ ಆಚೆಚೆ ಆಗ್ತದೆ. ನಾನು ಯೂಸ್ ಮಾಡುವಂತಹ ಟೂತ್ಪೀಕು ಸ್ವಲ್ಪ ವೀಕ್ ಆಗಿದೆ, ಹಾಗಾಗಿ ನೀವು ಸ್ವಲ್ಪ ಸ್ಟ್ರಾಂಗ್ ಇದ್ದ ಟೂತ್ಪೀಕನ್ನು ಯೂಸ್ ಮಾಡಿದರೆ ನೋಡಿ ಡೈರೆಕ್ಟಾಗಿ ಒಳಗೆ ಹೋಗ್ತಾ ಇದೆ, ಕರೆಕ್ಟಾಗಿ ಇನ್ಸರ್ಟ್ ಆಗಿದೆ. ಮೆಲ್ಲ ಸಪ್ರೇಟ್ ಮಾಡಿಕೊಳ್ಳುವ ಕಾರ್ನಿಂದ ಕಾರ್ನ್ ಸೀಡ್ಸನ್ನು ವಿತ್ ದ ಸ್ಟಿಕ್ಸ್. ಇದು ಕಷ್ಟ ಆಗ್ತದೆ ಅನಿಸುವರು ಒಂದೊಂದೇ ಜೋಳದ ಕಾಳುಗಳನ್ನು ಬಿಡಿಸಿ ಮತ್ತೆ ಅದನ್ನು ಇನ್ಸರ್ಟ್ ಮಾಡಿಕೊಳ್ಬೋದು. ಒಂದೊಂದೇ ಕಾಳನ್ನು ಇನ್ಸರ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ನೋಡಿ, ಎಲ್ಲ ಸ್ಟಿಕ್ಸ್ ಒಳಗೆ ಇನ್ಸರ್ಟ್ ಆಗಿ ರೆಡಿಯಾಗಿದೆ. ನೋಡಿ ಯಾವ ಥರ ಇದೆ ಅಂತ. ಬಿಸಿಯಾದ ಕುದಿದ ನೀರಿಗೆ ಈ ಸ್ಟಿಕ್ಸಲ್ಲಿರುವ ಕಾರ್ನ್ಸನ್ನು ಆ್ಯಡ್ ಮಾಡಿಕೊಂಡು 3 ನಿಮಿಷಗಳಷ್ಟು ಕಾಲ ಬೇಯಿಸ್ಕೊಂಡೆ. ಸರಿಯಾಗಿ ಬೆಂದಿದೆ, ಅದರ ಮಾಯಿಶ್ಚರ್ ಸ್ವಲ್ಪ ಇರುವ ಹಾಗೆ ನಾವು 2 ಚಮಚದಷ್ಟು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ. ಕಾರ್ನಲ್ಲಿ ಲೈಟಾಗಿ ಮಾಯಿಶ್ಚರ್ ಇರ್ತದೆ, ಹಾಗಾಗಿ ಈ ಮಿಕ್ಸ್ಚರ್ ಅದಕ್ಕೆ ಸರಿಯಾಗಿ ಅಂಟಿಕೊಳ್ತದೆ. ನಂತರ ಅದನ್ನು ಡೀಪ್ ಫ್ರೈ ಮಾಡಬೇಕು. ನೋಡಿ, ಡೀಪ್ ಫ್ರೈ ಆಯಿತು. ವಾವ್, ಚಾಟ್ ಮಸಾಲ ಸ್ಪ್ರಿಂಕಲ್ ಮಾಡಿದ್ಮೇಲೆ ಬಿಸಿ ಬಿಸಿಯಾದ ಕ್ರಿಸ್ಪಿ ಕಾರ್ನ್ ರೆಡಿ ಟು ಸರ್ವ್ ವಿತ್ ಸಾಸ್. It's a very good party snack recipe and something new, alva? With the sticks, with a new look, kitty party irli, birthday party irli, yavade ondu sanna get together irli, it's very very easy.